ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ನಾವು ಗೃಹಜ್ಯೋತಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೇವೆ. ಯಾವ ರೀತಿಯಾಗಿ ಗೃಹಜ್ಯೋತಿ ಯೋಜನೆಯಡಿ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡಲಾಗುತ್ತದೆ. ಗೃಹಜ್ಯೋತಿ ಯೋಜನೆಗೆ ಅರ್ಜಿಯನ್ನು ಇವತ್ತಿನಿಂದ ಅಂದರೆ ಜೂನ್ 18ರಿಂದ ಅರ್ಜಿ ಸಲ್ಲಿಕೆಗೆ ಪ್ರಾರಂಭವಾಗಿದ್ದು, ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಡ್ತೇನೆ. ನಾವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಈ ಒಂದು ಲಿಂಕನ್ನು ಹಾಕಿರ್ತೇನೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ಇದ್ದಾಗ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಮುಖಪುಟ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಂಗ್ಲೀಷಲ್ಲಿ ಅಥವಾ ಕನ್ನಡ ಯಾವುದರಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ, ಅರ್ಜಿಯನ್ನು ಹಾಕಬೇಕು ಅಂದ್ಕೊಂಡಿದ್ದೀರಾ, ಆ ಒಂದು ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಕರೆಂಟ್ ಬಿಲ್ ಇರತಕ್ಕಂಥ ಖಾತೆ ಸಂಖ್ಯೆ ಅಥವಾ ಸಂಪರ್ಕ ಸಂಖ್ಯೆ ಅಕೌಂಟ್ ಐ ಡಿ ಅಂತ ಇರುತ್ತೆ, ಅದನ್ನು ಹಾಕಿ ಆಟೋಮೆಟಿಕ್ಕಾಗಿ ಅದು ಖಾತೆದಾರರ ಹೆಸರು ಅಲ್ಲಿ ಅಂದರೆ ನಿಮ್ಮ ಬಿಲ್ಲಲ್ಲಿ ಇರಿದಾಗ ಹೇಗಿರುತ್ತೆ ಆ ರೀತಿ ತೊಗೊಳುತ್ತೆ. ನಿಮ್ಮ ಒಂದು ಎಸ್ಕಾಮ್ ಯಾವುದು ಅಂತ ತೊಗೊಳುತ್ತೆ, ಅದು ಹೆಸ್ಕಾಮು ಅಥವಾ ಬೆಸ್ಕಾಮು ಅಂತೇಳಿ. ಅದೇ ರೀತಿಯಾಗಿ ಖಾತೆದಾರರ ಒಂದು ವಿಳಾಸವನ್ನು ಅದೇ ತೊಗೊಳ್ತಾಳೆ. ಇನ್ನು ನಿವಾಸಿ ವಿಧ ಆಯ್ಕೆಯನ್ನು ಮಾಡಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಂದರೆ ನೀವು ಓನರ್ ಆಗಿದ್ದರೆ ಓನರ್ ಅಂಥೇಳಿ ಅಥವಾ ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರ ಅಂತ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ನಮೂದಿಸಿದಾಗ ಆಟೋಮೆಟಿಕ್ಕಾಗಿ ಅದು ಅರ್ಜಿದಾರರ ಹೆಸರನ್ನು ತೆಗೆದುಕೊಳ್ತದೆ. ನಂತರ ಸಂವಹನಕ್ಕಾಗಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ನಮೂದಿಸಿ, ನಂತರ ಇಲ್ಲೊಂದು ಡಿಕ್ಲೇರೇಷನ್ ಇದೆ, ಘೋಷಣೆ, ಅದನ್ನು ನೀವು ಐ ಅಗ್ರಿ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ಒಂದು ಸಂಖ್ಯೆಯನ್ನು ನಮೂದಿಸಿದರೆ ಆ ಸಂಖ್ಯೆಯನ್ನು ಒಂದು ಕ್ಯಾಪ್ಚಾ ಬಾಕ್ಸಲ್ಲಿ ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ನಿಮಗೆ ಒಂದು ಸ್ವೀಕೃತಿ ಅಕ್ನಾಲೆಜ್ಮೆಂಟ್ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿ. ವೀಕ್ಷಕರೇ, ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಗೃಹಜ್ಯೋತಿಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕನ್ನೋದನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಇನ್ನು 2-3 ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋ ಒಂದು ವಿಡಿಯೋನ ಸಹ ನಾನು ಇಷ್ಟರಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಸ್ಕ್ರೀನಲ್ಲಿ ಕಾಣ್ತಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದಾಗ ಅದು ನಿಮ್ಮ ಒಂದು ನೋಟಿಫಿಕೇಷನಲ್ಲಿ ಕಾಣಿಸ್ಕೊಳ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ WWW.KrushiRushi.in ವೆಬ್ಸೈಟ್ಗೆ ಭೇಟಿ ಕೊಡಿ.